ಅವಮಾನಿಸತಕ್ಕಂತ ಕೆಲಸವನ್ನು ವರ್ತಮಾನದ ಸರ್ಕಾರ ಮಾಡ್ತಾ ಇರತಕ್ಕಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಲಿಖಿತ ಭಾಷಣವನ್ನು ಓದ್ತಿರುವಂಥ ಸಂದರ್ಭದಲ್ಲಿ ನಾವು ಗಮನಿಸತಕ್ಕಂಥ ಅಂಶ ಅಂತ ಹೇಳಿದರೆ ಎಲ್ಲರ ಹೆಸರುಗಳನ್ನು ಹೇಳಿ ಅಂತಿಮವಾಗಿ ಗಾಂಧೀಜಿಯವರನ್ನು ಸಂಬೋಧನೆ ಮಾಡತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಮಾಡಿದಂಥ ಅವಮಾನ. ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧಿಯವರಿಗೆ ಅಗೌರವ ತರತಕ್ಕಂಥದ್ದು ಅಂತ ಹೇಳಿದರೆ ಇಡೀ ನಮ್ಮ ಭಾರತದ ಎಲ್ಲ ಜನರಿಗೂ ಅವಮಾನ ಮಾಡಿದಂತೆ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ನನಗೆ ಹರೀಶ್ ಕುಮಾರ್ ಅವರು ಒಂದು ಫೋನ್ ಮಾಡಿ ಹೇಳಿದರು, ಪೊಲೀಸ್ನವರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ. ಅಂದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸರ್ಕಾರ ಆಡಳಿತ ಪಕ್ಷದವರು ಮಾತ್ರ ಧರಣಿ ಪ್ರತಿಭಟನೆ ಮಾಡಬೇಕು, ವಿರೋಧ ಪಕ್ಷ ಮಾಡಬಾರ್ದು. ಇದು ಈಗಿನ ಪ್ರಜಾಪ್ರಭುತ್ವ. ಜನಾಶೀರ್ವಾದ ಯಾತ್ರೆ ಅಂತೇಳಿ ಸಾವಿರಾರು ಜನ ಸೇರಿಕೊಂಡು ಮೆರವಣಿಗೆ ಮಾಡ್ತಾರೆ. ರಥಯಾತ್ರೆ ಅಂತ ಹೆಸರು ಹೇಳಿ ಜನರು ಸೇರಿಕೊಂಡು ಮೆರವಣಿಗೆ ಮಾಡ್ತಾರೆ. ಮಂತ್ರಿಗಳೇ ಮೆರವಣಿಗೆ ಮಾಡ್ತಾರೆ. ಇವತ್ತು ಒಂದು ಸಂಘಟನೆ ಮುಖಂಡ ಹೇಳ್ತಾನೆ, ನಾನು ಎಲ್ಲ ಪೊಲೀಸ್ ಸ್ಟೇಷನ್ ವಿರುದ್ಧ ಧರಣಿ ಮಾಡ್ತೇನೆ ಅಂತ. ಹಾಗಾದರೆ ಧರಣಿ ಅಂತ ಹೇಳುವಂಥದ್ದು ಆಡಳಿತ ಪಕ್ಷಕ್ಕೆ ಸೀಮಿತವಾದಂಥ ವಿಚಾರ ಅಂತ ನಾನು ತಿಳ್ಕೊಳ್ಬೇಕಾಗಿದೆ. ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಪೊಲೀಸರು ಕೂಡ ಗಮನಿಸಬೇಕಿದೆ. ಯಾಕಂತಂದರೆ ಅಧಿಕಾರ ಇವತ್ತು ನಿಂತ ನೀರಲ್ಲ. ಅಧಿಕಾರ ಅನ್ನುವಂಥದ್ದು ಒಮ್ಮೆ ಒಬ್ಬರಿಗೆ ಅವಕಾಶ ಬರ್ತದೆ, ಆದರೆ ಸರ್ಕಾರದ ನಡವಳಿಕೆಗಳು ಕೂಡ ಒಂದೇ ರೀತಿಯಲ್ಲಿ ಇರಬೇಕಾದ್ದು ಇವತ್ತಿನ ಕಾಲಕ್ಕೆ ಸರಿಯಾದಂಥದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂವಿಧಾನಬದ್ಧವಾಗಿ ನಾವು ಇರಬೇಕು. ಆದ್ದರಿಂದಾಗಿ ನಾವು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ ಇರ್ಬೋದು, ಗುಂಪು ಘರ್ಷಣೆಗಳಿರ್ಬೋದು, ಇದರಲ್ಲಿ ಕಾಂಗ್ರೆಸ್ನವರು ಕಡಿಮೆ ಇದ್ದಾರೆ ಅಂತ ಕಾರಣ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಪೊಲೀಸ್ನವರು ಗಮನಿಸಬೇಕು. ಇಲ್ಲಿ ಅನೇಕ ಧರ್ಮದ ಹೆಸರಲ್ಲಿ ಹತ್ಯೆ ಆಯಿತು. ಹತ್ಯೆಯಲ್ಲಿ ಕಾಂಗ್ರೆಸ್ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಒಬ್ಬನೇ ಒಬ್ಬನಿಲ್ಲ. ಎಫ್ ಐ ಆರ್ನಲ್ಲಿ ಕೇವಲ ಮತೀಯವಾದಿ ಸಂಘಟನೆಗಳು ಮಾತ್ರ FIR ನಲ್ಲಿರ್ತಕ್ಕಂಥ. ಅದರಿಂದಾಗಿ ಅವ್ರು ಗಮನಿಸಬೇಕು, ಎಲ್ಲರೂ ಕಡೆ ಗಮನಿಸಬೇಕು. ಕಾಂಗ್ರೆಸ್ ಒಂದು ಅಹಿಂಸಾ ನಡವಳಿಕೆಯನ್ನು ಮಾಡ್ತಕ್ಕಂಥ ಪಕ್ಷ. ನಾವು ಯಾವುದೇ ಸಂದರ್ಭದಲ್ಲಿ ಘರ್ಷಣೆಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥ ಒಂದು ಸಂಘಟನೆ. ಮಹಾತ್ಮ ಗಾಂಧೀಜಿಯವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣ್ತಕ್ಕಂಥ ಜನ ನಾವು. ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಯಾವತ್ತೂ ಕೂಡ ನಾವು ಮೀರಿ ನಡೆಯುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಆದ್ದರಿಂದಾಗಿ ಇವತ್ತು ಯಾರು ಘರ್ಷಣೆ ಮಾಡ್ತಾರೆ, ಯಾರು ಘರ್ಷಣೆ ಮಾಡಿದ ಸಂಘಟನೆಗಳು ಅಲ್ಲ ಅನ್ನುವುದನ್ನು ಕೂಡ ಆಡಳಿತ ಮಾಡ್ತಕ್ಕಂಥ ಜನ ತಿಳ್ಕೊಳ್ಬೇಕಾದ ಅಗತ್ಯ. ಯಾರು ಘರ್ಷಣೆ ಮಾಡುವವರು, ಯಾರು ಧರ್ಮದ ಹೆಸರಿನಲ್ಲಿ ಘರ್ಷಣೆ ಮಾಡ್ತಾರೆ, ಯಾರು ಭಾವಮಾನತ್ವ ವಿಷಯದಲ್ಲಿ ಘರ್ಷಣೆ ಮಾಡ್ತಾರೆ, ಅವರ ಬಗ್ಗೆ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇದೆ. ಇವತ್ತು ನಾವು ಸೀಮಿತವಾಗಿ ಒಂದು ಗಾಂಧೀಜಿಯವರ ಬಗ್ಗೆ ಅವಮಾನ, ಆಲಸ್ಸರಿ ಅವಮಾನ ಆಗಿದೆ. ಗಾಂಧೀಜಿಯವರನ್ನು ಸಾಯಿಸಿದವರನ್ನ, ಕೊಲೆ ಮಾಡಿದವರನ್ನ ದೇಶಪ್ರೇಮಿ ಅಂತ ಹೇಳುವಂಥದ್ದು ಬಹುಶಃ ಅದನ್ನು ಇವತ್ತು ಗಾಂಧೀಜಿಯವರನ್ನ
ಮಹಾತ್ಮರು ಅಂತ ನಾವು ಕರೆಯೋದು ನಾವು ಕರೆಸ್ಕೊಂಡದ್ದಲ್ಲ ನಾವು ಹೇಳೋದಲ್ಲ ಈ ದೇಶದ ಎಲ್ಲ ನಾಗರಿಕರಿಗೆ ಅವರಿಗೆ ಮಹಾತ್ಮ ಅನ್ನೋ ಪದವಿಯನ್ನು ಕೊಟ್ಟರು ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸ್ನೇಹಿತ ನನಗೆ ನೆನಪು ಮಾಡಿದ್ರು ಬಹಳ ಸತ್ಯ ಇವತ್ತು ಕಂಕನಾಡಿಯ ಗರೋಡಿ ಕ್ಷೇತ್ರದಲ್ಲಿ ಗಾಂಧೀಜಿ ಅವರಿಗೆ ಪೂಜೆ ಮಾಡ್ತಾರೆ ಗಾಂಧಿಯ ಪ್ರತಿಮೆಗೆ ಪೂಜೆ ಮಾಡ್ತಾರೆ ಇದು ಮನುಷ್ಯ ಗಮನಿಸಬೇಕಾದ ವಿಷಯ ಮನುಷ್ಯರು ಗಮನಿಸಬೇಕಾದ ವಿಷಯ ಇವತ್ತು ಅಂಥ ವ್ಯಕ್ತಿಯನ್ನು ಅವರಿಗೆ ಯಾಕೆಂದರೆ ಬಿ ಜೆ ಪಿ ಅಂತ ಹೇಳಿದ್ರೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತರು ಏನೋ ಒಂದಿಬ್ಬರು ಹೆಸರುಗಳನ್ನು ಉಲ್ಲೇಖ ಮಾಡ್ಬೋದು ಆದರೆ ಕಾಂಗ್ರೆಸ್ನವರು ಸಾಕಷ್ಟು ಮಂದಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡತಕ್ಕಂಥ ಒಂದು ಮುಖಂಡರು ಕಾಂಗ್ರೆಸ್ ಬಹುಶಃ ನಮ್ಮ ನಾಯಕಿಯಾದ ಇಂದಿರಾ ಗಾಂಧಿಯವರು ಕೂಡ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟರು ರಾಜೀವ್ ಗಾಂಧಿಯವರು ದೇಶಕ್ಕಾಗಿ ಪ್ರಾಣ ಕೊಟ್ಟರು ಹುತಾತ್ಮರನ್ನು ಯಾವಾಗಲೂ ಅವಮಾನಿಸಬಾರದು ಮಹಾತ್ಮ ಗಾಂಧಿ ಇರ್ಬೋದು ಯಾರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅವರು ಅವಮಾನಿಸ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಎಲ್ಲರ ಹೆಸರನ್ನ ಬದಲಾಯಿಸತಕ್ಕಂಥ ಒಂದು ರೀತಿಯಲ್ಲಿ ಅವರು ಹೋಗ್ತಾರೆ ನಾನು ಇವತ್ತು ಹೇಳಿದ್ದೇನೆ ಎಲ್ಲ ಹೆಸರುಗಳು ಬಹುಶಃ ಸಂವಿಧಾನವನ್ನೇ ಬದಲು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಜನ ಅಂಬೇಡ್ಕರ್ ಹೆಸರನ್ನು ಕೂಡ ಬದಲಾಯಿಸ್ಕೊಳ್ತಿದ್ದು ಈ ಸಂವಿಧಾನ ಅಂದರೆ ಬೇರೆಯವರು ಬರೆದದ್ದು ಮಾಡ್ತಕ್ಕಂಥ ಕೆಲಸ ಅವರು ಹಿಂದೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಜನ ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮ ದೃಢವಾಗಿ ಬಂದಿದೆ ಅದಕ್ಕೆ ಅವರೆಲ್ಲ ಅನ್ಯತ ಭಾವಿಸಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು ಹೇಳ್ಬೇಕು.